ಹಲೋ ಹಲೋ ಏಯ್, ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ಅದು ಏನ್ ಮಾತಾಡ್ತೀವಿ ಮಾತಾಡ್ಕೊ. ಸರ್, ಹಲೋ ಹೇಳ, ಒಂದೇ ಒಂದ್ ನಿಮಿಷ ಟೈಮ್. ಸರ್, ನಾನು ಅಣ್ಣವ್ರ ಅಭಿಮಾನಿ ಸರ್, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸರ್. ಇಲ್ಲ, ನನ್ ಅವ್ರ ಬಗ್ಗೆ ಎರಡೆರಡು ಮಾತಾಡ್ಬೇಕು ಸರ್. ಅಷ್ಟೇ ಸರ್, ಬೇರೆ ಬೇಕಿಲ್ಲ ಸರ್. ನಿಮ್ಗೆ ಅವ್ರ ಬಗ್ಗೆ ಏನ್ ಅನಿಸಿಕೆ ಅಂತ ತಿಳ್ಕೋಬೇಕು ಸರ್. ಅಷ್ಟೇ ಸರ್. ಹ್ಞೂ ಸರ್. ನೋಡು, ಹಲೋ. ಅವ್ರ ಹತ್ರ ನಿಮಗೆ ಹೊಗಳೋಕ್ ಬರೋದಿಲ್ಲ. ಇಲ್ಲ ಸರ್, ಆದ್ರೆ ಒಬ್ರು ಬರ್ರಿ ಸರ್, ಅವ್ರ ಬಗ್ಗೆ ಹೇಳಿ ಸರ್. ಕಾರಣ ಜನ್ಮಗಳು ಸರಸ್ವತಿ. ಹಾಂ ಸರ್. ಸರಸ್ವತಿ ಅಮ್ಮ ಒಂದೊಂದು ಕಲೆನು ಹಾಂ ಸರ್. ಅಭಿವೃದ್ಧಿಗೊಳಿಸೋಕೆ ತನ್ನ ಅಂಶನ ಕೆಳಗೆ ಕಳಿಸ್ತಾರೆ. ಹೌದು ಸರ್. ಹಾಗೆ ಕಳುಹಿಸಿದ ರತ್ನಗಳು ಅವರೆಲ್ಲ. ಹ್ಞೂ ಸರ್. ಆಕ್ಚುಲಿ ಆ ವ್ಯಕ್ತಿ ಓದು, ಹಿಂದಿನ ಜನ್ಮದಲ್ಲೇ ಓದ್ಬಿಟ್ಟಿದೆ ಅದು. ಹೌದು ಅಂತಹ ಜ್ಞಾನಿ, ನಿಗರ್ವಿ, ನಿರಹಂಕಾರಿ, ಹೌದು ಸರ್. ಮುಗ್ಧತೆಯ ಪರಮಾವಧಿ, ಹೌದು ಸರ್. ಧಾನಿ, ಹೌದು ಸರ್. ಮಗುವಿನಂತಹ ಭಯವಿಲ್ಲದಿದ್ರು ಎಲ್ಲರಿಗೂ ಭಯ ಬೀಳ್ತಿದ್ದಂತಹ ಪ್ರೀತಿ, ಹೌದು ಸರ್. ಅಭಿಮಾನಿಗಳನ್ನ ದೇವರು ಅಂತ ಕಾಣ್ಬೇಕು ಅಂದ್ರೆ ಅದು ಜನ್ಮಾಂತರ ಸಂಸ್ಕಾರ ಬೇಕು. ಹೌದು ಸರ್. ಒಂದು ಉದಾಹರಣೆ, ತನ್ನನ್ನು ಕಿಡ್ನಾಪ್ ಮಾಡಿದವರ ಬಗ್ಗೆ ಕೂಡ ದ್ವೇಷ ಕಾರದೇ ಇರುವಂತಹ ವಿಶೇಷ ವ್ಯಕ್ತಿತ್ವ ಅದು. ಹೌದು ಸರ್. ಹೌದು ಸರ್. ಆಪ್ತನಿಂದನೂ ಪಾಠ ಕಲಿತಂತಹ ವ್ಯಕ್ತಿತ್ವ. ಹೌದು ಸರ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಕೆಲವು ಘಟನೆಗಳು ತುಂಬಾ ಇಂಟ್ರೆಸ್ಟಿಂಗ್. ಹೇಳಿ ಸರ್. ಅಯ್ಯೋ, ಅವನು ಎಂತ ಮನುಷ್ಯ. ಸೂರ್ಯನಿಗೆ ಪೂಜೆ ಮಾಡ್ತಿದ್ದ, ಆನೆ ಜೊತೆ ಮಾತಾಡ್ತಿದ್ದ, ಎಂತ ತಾಕತ್ ಅದು, ಎಂತ ಅನುಭವ ಅಂತ. ತನ್ನ ಶತ್ರುವನ್ನ ತಾನು ದ್ವೇಷವೇ ಅವ್ರನ್ನ ಬಿಡುಗಡೆ ಆದ ತಕ್ಷಣ ಅವನ್ನ ಹಿಡಿದು ಕೊಂದು ಬಿಡಿ ಅಂತ ಹೇಳ್ಬೋದಾಗಿತ್ತು. ಹೌದು. ಯಾವತ್ತು ಹೇಳಲಿಲ್ಲ. ಹೌದು. ಮೊಣಕಾಲು ನೋವಿದ್ರು. ಹೌದು ಸರ್. ಕಾಡಲ್ಲಿ ರಾತ್ರಿ ಹಗಲು ನಡ್ಕೊಂಡು ಇಮ್ಯಾಜಿನ್ ಮಾಡಕ್ ಆಗಲ್ವೋ ಅದು. ಹೌದು ಸರ್. ಮತ್ತೆ ಅಲ್ಲಿಂದ ಬಂದಾಗ ಒಂದು ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು, ನಾನು ಹೀರೋ ಆಗಿ ಅನೇಕ ಹೋರಾಟಗಳು ಮಾಡಿದೀನಿ, ಬಬ್ರು ವಾಹನ ಆಗಿ, ಮಯೂರ ಆಗಿ, ಕತ್ತಿ, ನಾನಿರುವುದು ನಿಮಗಾಗಿ ಅಂತೆಲ್ಲ ಹೋರಾಡಿದೀನಿ. ಹೌದು. ಓ ರಾಜ್ಕುಮಾರ, ನಿನ್ನ ಪರೀಕ್ಷೆ ಕಣ ಇದು. ನಿನ್ನ ನಿಜವಾದ ನಿನ್ನಲ್ಲಿ ವೀರತ್ವ ಇದೆಯಾ ಇಲ್ವಾ ಅನ್ನೋ ಪರೀಕ್ಷೆ ಮಾಡ್ತಿದೀಯಾ ಭಗವಂತ ನನ್ನ. ನಾನು ಪರದೆ ಮೇಲೆ ಮಾತ್ರ ಇರೋಣ ನಾನು ಅಂತ ಹೇಳಿ ಭಗವಂತನನ್ನೇ ಮೆಚ್ಚಿಸಿ ಅಲ್ಲಿಂದ ಸೇಫ್ ಆಗಿ ಆಚೆ ಬಂದಂತಹ ವ್ಯಕ್ತಿ. ಹೌದು ಸರ್. ನೋಡ, ಹೇಳ್ಬೇಕಾಗಿಲ್ಲ, ಯಾರ್ದು ಹೊಗಳ್ಬೇಕಾಗಿಲ್ವಾ ಇರೋ ವಿಚಾರ ಹೇಳೋದಕ್ಕೆ. ಸರ್, ನೀವ್ ತನ ಮೀಟ್ ಆಗಿದ್ರಿ ಸರ್ ಅಣ್ಣವ್ರನ್ನ? ನಾವೆಲ್ಲ ಕೇಳ್ಬೇಡ, ನೀನು ಒಬ್ರು ಪರ್ಸನಲ್ ಬಗ್ಗೆ ಕೇಳ್ಬೇಡ. ನೋಡ, ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನೋಡ, ಒಂದೇ ಒಂದು ಘಟನೆ ಹೇಳ್ಬಿಡ್ತೀನಿ, ಟೋಟಲ್ ಕರ್ನಾಟಕ ವೈಬ್ರೇಟ್ ಆಗುತ್ತೆ. ಸರ್. ಮೆಡ್ರಾಸ್ ಅಲ್ಲಿ ಸರ್ ಫಸ್ಟ್ ಟೈಮ್ ಮಧ್ಯ ವಯಸ್ಸಿನಲ್ಲಿ ಮನೆ ಕಟ್ತಾರೆ. ಹೌದು. ಮನೆ ಕಟ್ಬಿಟ್ಟು ಅವ್ರ ಸ್ನೇಹಿತರಾದ ಭಗವಾನ್ ಹೌದು ಮತ್ತೆ ಪತ್ನಿ ಜೊತೆ ಆ ಮುಕ್ಕಾಲು ಮನೆ ಕಂಪ್ಲೀಟ್ ಆಗಿರುತ್ತೆ, ತೋರ್ಸ್ ಕರ್ಕೊಂಡ್ ಹೋಗ್ತಾರೆ. ಆಲ್ಮೋಸ್ಟ್ ಇನ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇರ್ಬೋದು ಅಷ್ಟೇ. ಹೌದು ಸರ್. ಖಾಲಿ ಮನೆ, ಹಾಲು, ಪೂರಾ ಮನೆ ಮೌನವಾಗಿ ನೋಡ್ತಾರೆ. ಬಂದು ಹಾಲ್ ಒಳಗಡೆ ಒಂದ್ ಚೇರ್ ಇದ್ರೆ ಅದ್ರ ಮೇಲೆ ಕೂತ್ಕೊಂಡು ಸೆಂಟರ್ ಅಲ್ಲಿ ಕೂತ್ಕೋತಾರೆ ಬ್ರಹ್ಮಸ್ಥಾನದಲ್ಲಿ. ಕೂತ್ಕೊಂಡು ಆ ಸೀಲಿಂಗ್ ನೋಡ್ಕೊಂಡು, ನೋಡಮ್ಮ ಭಗವಂತ ನನ್ ಕೈಲಿ ಆಗಲ್ಲ ಇದೆಲ್ಲ, ನಾನು ಇದಕ್ಕೆ ಯೋಗ್ಯನೇ ಅಲ್ಲ ಅನ್ಕೊಂಡಿದ್ದೆ, ಮನೆ ಕೂಡ ಕೊಟ್ಬಿಟ್ಟ ಆ ಕಲಾದೇವಿ, ಇನ್ನು ನನಗೇನು ಬೇಡ, ಇವತ್ತಿಂದ ನಾನು ಹಣ ಮುಟ್ಟೋದಿಲ್ಲ ಅಂತ ಹೇಳಿದ್ರಂತೆ. ಆ ಜಾಗದಲ್ಲಿ ನಿಂತಿದ್ರೆ ಹತ್ತು ಬಿಡ್ತಿದ್ದೆ. ಆವತ್ತಿಂದ ಮುಟ್ಲೇ ಇಲ್ವಂತೆ ಹಣನ. ಎಲ್ಲ ಧರ್ಮಪತ್ನಿ ಇವರೇ ಫ್ರೆಂಡ್ಸ್ ಇವರೇ ನೋಡ್ಕೊಂಡಿದ್ದು. ಏಯ್, ಜೀವಂತ ಸಂತ ಕಣ. ಹೌದು ಸರ್. ಏಯ್, ಆ ಮಹಾಮೇರು ಪರ್ವತ ಇದ್ದಿದ್ರೆ ಇವರೆಲ್ಲ ಜೂಜಾಡ್ಸೋ ಅನ್ನಕ್ ಆಗ್ತಿತ್ತೇನ? ಇಲ್ಲ ಸರ್. ಇಲ್ಲ ಸರ್. ಯಾವ ಕಲಾವಿದ, ಈ ಕಲಾವಿದರಲ್ಲಿ ಯಾರಾದ್ರೂ ಒಬ್ರು ಜೂಜಾಡ್ಸು ಅಂತ ಹೇಳೋಕ್ ಧೈರ್ಯ ಇರ್ತಿತ್ತೇನೋ?
ಇಲ್ಲ ಸರ್. ಅದು ಬಿಡ, ಹಾಂ ಸರ್. ಗೋಕಾಕ್ ವರದಿ ಹಾಂ ಸರ್. ಕರ್ನಾಟಕಕ್ಕೆ ತುಂಬಾ ಬೇಕಾಗಿತ್ತು ಹೌದು ಸರ್. ಆವಾಗ, ಅದನ್ನ ಚಾಲು ಮಾಡಕ್ ಮುಂದೆ ಯಾರು ಬರಲಿಲ್ಲ. ಹೌದು. ಆವಾಗ ಇವರು ನಾ ಬರ್ತೀನಿ ನಡೀರಿ ಅಂತ ಹೇಳಿ ಬಂದ ತಕ್ಷಣ ಟೋಟಲ್ ಕರ್ನಾಟಕ ಹೆಜ್ಜೆ ಹಾಕ್ತಲ್ಲೋ. ಹೌದು ಸರ್, ಸತ್ಯ ಸರ್. ಹಣಕ್ಕೋಸ್ಕರ ಮಾಡಿದ್ರೆ ಅನ್ನೋದಿಲ್ಲ. ಇಲ್ಲ ಸರ್, ಇಲ್ಲ, ಕನ್ನಡಕ್ಕಾಗಿ ಸರ್. ಹಾ, ಮತ್ತೆ ತಾನು ಯಾವಾಗ್ಲೋ CM ಆಗ್ಬೋದಾಯ್ತು ಕರ್ನಾಟಕಕ್ಕೆ. ಹೌದು ಸರ್. ಏ, ಅದು ನನ್ನ ರೊಟ್ಟಿ ಅಲ್ಲ, ನಾನು ಹುಟ್ಟಿ ಬಂದಿದ್ದು ಅದಕ್ಕಲ್ಲ ಅಂತ ಹೇಳಿದಂತಹ ಶಕ್ತಿ ಕಣ ಅದು. ಹೌದು ಸತ್ಯ. ಏನು ನೀನು, ಏ ಏ, ಇವಾಗ ಏನೋ ಒಂದು 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 ಚಿತ್ರದಲ್ಲಿ, ಏನು ಚೆನ್ನಾಗಿಲ್ದಿರೋ ಚಿತ್ರದಲ್ಲಿ ಯಾವ್ದೋ ಒಂದು ಒಳ್ಳೇದನ್ನು ಹುಡುಕಿ ತೆಗಿಬಹುದು. ಹೌದು ಸರ್. ಕೆಟ್ಟದ್ದೇ ಇಲ್ದೇ ಇರೋ ಒಂದು ವ್ಯಕ್ತಿನ ತಗೊಂಬಂದು ನೀನು ಏನಾದ್ರೂ ಹೇಳಿ ಅದ್ರ ಬಗ್ಗೆ ಅಂದ್ರೆ ನಾನು ಹೆಜ್ಜೆ ಹೆಜ್ಜೆಗೂ ದಿನಗಟ್ಟಲೆ ಮಾತಾಡ್ಬೋದು. ಅಲ್ಲ ಸರ್, ನಾನು ನಿಮ್ಮ ಅನಿಸಿಕೆ ಅಂತ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಯಾರ ಆಯ್ತು. ನೀನು ನೀನ್ ಹೇಳೋ ಫಸ್ಟ್, ನೀನ್ಯಾರು? ಸರ್, ನನ್ನ ಪರಮ ಭಕ್ತ ಸರ್ ಅಣ್ಣವ್ರಿಗೆ, ಅವ್ರನ್ನ ಪಾಲಿಸ್ಕೊಂಡ್ ಬರ್ತೀನಿ ಸರ್. ಬಟ್ ಅವ್ರಿಗೆ ಇಷ್ಟ ಆಗೋದು ಯಾವಾಗ ಗೊತ್ತಾ? ಹ್ಞೂ ಸರ್. ನೀನು ಅವ್ರು ಇಷ್ಟಪಡೋ ದೇವ್ರನ್ನ ಇಷ್ಟಪಟ್ಟಾಗ. ಹ್ಞೂ ಸರ್, ನೋಡ, ನಾನು ಇವಾಗ ರಾಯರ ಭಕ್ತ ಸರ್. ಆಂಜನೇಯನಿಗೆ ಏನಿಷ್ಟ ಅಂದ್ರೆ ಆಂಜನೇಯನಿಗೆ ರಾಮನನ್ನ ಪ್ರೀತಿ ಮಾಡೋರು ಇಷ್ಟನಂತೆ. ಹೌದು ಸರ್, ಸತ್ಯ. ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಅನ್ನೋದಕ್ಕೆ ಹಾಂ ಸರ್, ಮರಣವನ್ನ ಗೆದ್ದಂತ ವ್ಯಕ್ತಿ ಅಂದ್ರೆ ನನಗೆ ಮರಣ ಆರಾಮಾಗಿ ಬದುಕೋ, ನನಗಿನ್ನು ಸಾಕು, ಎಲ್ಲ ನೋಡ್ಬಿಟ್ಟಿದೀನಿ ಅಂತ ಹೇಳಿದಂತ ವ್ಯಕ್ತಿ. ಹೌದು ಸರ್. ಏ ಮರಣ ಬಾರೋ ಅಂತ ಕರೆದಂತ ವ್ಯಕ್ತಿ. ಹೌದು ಸರ್. ಏ ಬಾರೋ, ನನ್ನ ಎತ್ಕೊಂಡೋಗೋ ಅಂತ ಚಾಲೆಂಜ್ ಮಾಡಿದಂತ ವ್ಯಕ್ತಿ. ಹೌದು ಸರ್. ಅದು ಇದಕ್ಕೇನ್ ಸಾಕ್ಷಿ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಓಪನ್ ಬುಕ್. ಹೌದು ಸರ್. ಅದು ಅಂತ ಬದುಕು ಬದುಕ್ಬೇಕು. ಹೌದು ಸರ್, ಸತ್ಯ. ಇರ್ಲಿ ಬಿಡ, ಅದು ಅದು ಮಾದರಿ, ಅದು ಅದು ಹುಟ್ಟುತ್ತಾ ಬರ್ಬೇಕದು, ಎಲ್ಲಾರ್ಗು ಬರಲ್ಲ ಅದು. ಹೌದು ಸರ್, ಸತ್ಯ ಸರ್. ತಪ್ಪುಗಳು ಹುಡ್ಕೋದು ಈಸಿ ಕಣ. ಹೌದು ಸರ್. ಇನ್ನೊಂದೇನ್ ಗೊತ್ತಾ, ಆ ವ್ಯಕ್ತಿ ಸ್ಥಿತಪ್ರಜ್ಞೆ ಜೊತೆ ಬದುಕಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಅಂದ್ರೆ ತನ್ನ ಇಷ್ಟದಂತೆ ಏನು ಮಾಡ್ಲಿಲ್ಲ ಅವರು. ಹೌದು ಸರ್. ಎಲ್ಲ ಅನುಕೂಲ ಬಂದಂಗೆ ಮಾಡ್ಕೊಂಡದ್ರು. ಅಯ್ಯೋ, ನಾನು ಅಮೋಘ ವರ್ಷ, ನಾನು ನೃಪತುಂಗ ನೃಪತುಂಗ ಪಿಕ್ಚರ್ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಇತ್ತು. ಆದ್ರೆ ಅದಷ್ಟಕ್ಕದೇ ಬರೋವರೆಗೂ ಅವರು ಏ ಮಾಡ್ರ ನೃಪತುಂಗ ಅಂತ ಹೇಳಲಿಲ್ಲ ನೋಡು. ಹೇಳಿಲ್ಲ. ಆ ಅಂದ್ರೆ ಕಾದ್ರು ಅದಷ್ಟಕ್ಕದೇ ಬರುತ್ತೆ. ಅದೆಲ್ಲ ಸಂತತ್ವ ಬಿಡ. ಹೌದು ಸರ್, ತುಂಬಾ ಖುಷಿ ಆಯ್ತು ಸರ್. ನನಗಂತೂ ಒಂದು ನೆಗೆಟಿವ್ ಏನು ಕಾಣ ನೆಗೆಟಿವ್ ಕಂಡ್ರೆ ನನ್ನಷ್ಟು ಪಾಪಿ ಇಲ್ಲ. ಯಾಕಂದ್ರೆ ಹೌದು ಸರ್, ದೊಡ್ಡವರಲ್ಲಿ. ಹಾ ಸರ್. ಮತ್ತೆ ನಾ ಯಾವಾಗ್ಲೂ ಹೇಳ್ತೀನಿ, ಯಾರಾದ್ರೂ ಗುರು ಅಂದ್ರೆ ಏ ಈ ಗುರು ಅನ್ಬೇಡ್ರೋ, ನಿಮ್ಮ ಅಪ್ಪ ಗುರು, ನಿಮ್ ತಾತ ಗುರು ಅಂತ ಹೇಳ್ತೀನಿ. ಕೇಳಿದ್ಯಾ? ಹೌದು ಸರ್, ಸತ್ಯ. ಹೌದು. ಆ ಯಾಕ್ ಗೊತ್ತಾ, ಈ ರೀತಿ ಮರಣದವರೆಗೂ ತಪ್ಪಿಲ್ಲದೆ ಬದುಕಿದಾಗ ಮಾತ್ರ ಅಂತವ್ರ ಗುರು ಆಗೋದು. ಹೌದು ಸರ್. ಆ ಅದಕ್ಕೆ ಆಮೇಲೆ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಗುರು ಆದ್ರೂ ಅನ್ಕೊಳ್ಳಿ, ಕತ್ತೆ ಆದ್ರೂ ಅನ್ಕೊಳ್ಳಿ. ಹೌದು ಸರ್. ಆದ್ರೆ ಮರಣದವರೆಗೂ ಕರೆಕ್ಟ್ ಆಗಿ ಬದುಕ್ಬೇಕು ನಾವು. ಹೌದು ಸರ್. ನೋಡ, ಟೋಟಲ್ ಜೀವನದಲ್ಲಿ ನೀ ದೇಶಕ್ಕೋಸ್ಕರ, ದೇಹಕ್ಕೋಸ್ಕರ, ದೇವರಿಗೋಸ್ಕರ ಬದುಕಿದಂತಹ ಒಂದು ಪರ್ವತ ಕಣೋದು. ನೋಡ, ದೇಹಕ್ಕೋಸ್ಕರ ಯೋಗಾಸನ. ಹೌದು ಸರ್. ಎಷ್ಟು ಫಿಟ್ ಬಾಡಿ ಅಂದ್ರೆ ಆ ಗೌರವ ಬಂದ್ಬಿಡುತ್ತೆ. ನೀನು ಮಯೂರ ಪಿಕ್ಚರ್ ನೋಡು, ಆ ದೇಹ ಹೆಂಗಿದೆ ಅಂದ್ರೆ ಪುರುಷ ಸಿಂಹ ಅದು. ಹೌದು ಸರ್. ಆ ಹಾಡು ನೋಡ ಹೆಂಗಿದೆ, ಆ ಭಾವನೆ ನೋಡ, ನಾನಿರುವುದು ನಿನಗಾಗಿ ಅಂತ ಒಂದು ಹಾಡಿದೆ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಎಷ್ಟೋ ಸಲ ಇವೆಲ್ಲ ನಮ್ಗೆ ಪ್ರೇರಣೆ ಆಗುತ್ತೆ. ಹೌದು, ನಾವು ಜನಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಹೌದು ಸರ್. ಚಿಕ್ಕ ಮಕ್ಕಳು ನಾವು ಅವಾಗ ಆ ಪಿಕ್ಚರ್ ಅಲ್ಲಿ ಆ ರಥಕ್ಕೆ ಕಟ್ಟಾಕಿ ಎಳ್ಕೊಂಡು ಹೋಗ್ತಾರೆ. ಹೌದು. ಎಳ್ಕೊಂಡು ಹೋದಾಗ ಆ ಬಂಡೆ ಸಿಗೋವರೆಗೂ ಅವರು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆ ಬಂಡೆನೆ ತಾಯಿ ಆಗ್ಬಿಡುತ್ತೆ. ಹೌದು ಹೌದು. ಆ ತಾಯಿ ಆದಾಗ ಆ ಸೀನ್ ಇದೆಯಲ್ಲ, ಏನ್ ಅಳತಿದ್ವೋ ನಾವು, ಏನ್ ಅಳತಿದ್ವೋ. ಮತ್ತೆ ಮತ್ತೆ ಪಿಕ್ಚರ್ ನೋಡಿ ನೋಡ, ಜೀವನನ ಒಂದು ನಟನೆಗೆ ಅರ್ಪಣೆ ಮಾಡಿದಂತಹ ಸಾಧಕ ಕಣವ. ಹೌದು ಸರ್. ಎಲ್ಲ ಅದು ಗಾಜಿನವರು, ಅದ್ಯಾವುದು ಒಂದು ಹಳ್ಳಿ, ಅದಕ್ಕೂ ಇನ್ನೊಂದು ನಮ್ಮ ಚಾಮರಾಜನಗರದ ಹತ್ರ ಅವ್ರದ್ದೊಂದು ಹಳ್ಳಿ ಇದೆ ಹುಟ್ಟಿರೋದು. ಅಲ್ಲಿ ಗಾಜನೂರ್ ಅಲ್ಲ ಸರ್, ಅಲ್ಲೋ ಇನ್ನೊಂದು ಅವರು ಹುಟ್ಟಿರೋ ಹಳ್ಳಿ ಸಿಂಗಾನಲ್ಲೂರು.
ಅಲ್ಲಿ ಹುಟ್ಟಿರೋ ವ್ಯಕ್ತಿ ಈ ಕಾಲದಲ್ಲೇ ಅದು ಹಳ್ಳಿ ಆಗಿದೆ, ಆ ಕಾಲದಲ್ಲಿ ಇನ್ನೆಷ್ಟು ಹಳ್ಳಿ ಆಗಿರ್ಬೋದು, ಅಲ್ಲಿ ಹುಟ್ಟಿ ಇಷ್ಟೊಂದು ಎತ್ತರ ಸಾಧಿಸ್ಬೇಕು ಅಂದ್ರೆ ಇವಾಗ ಇಲ್ಲ, ಕೆಲವರೆಲ್ಲ ಡೈರೆಕ್ಟರ್ಸ್ ಅವಾಗ 30 ವರ್ಷದಿಂದ ನನ್ನ ಹತ್ರ ಬರೋರು, ಅವ್ರು ಹೇಳೋರು ಹಣಕ್ಕೆ ಇಂಪಾರ್ಟೆನ್ಸೇ ಕೊಡ್ತಾ ಇರ್ಲಿಲ್ವಂತೆ, ದೇವರು ಕೊಟ್ಟ ತಂಗಿ ಅಂತದೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಪಿಕ್ಚರ್ ಗಳಲ್ಲಿ ಮಾಡಿದಾರಲ್ಲ, ನಮ್ಗೆ ಮನೆ ನಡೆದ್ರೆ ಸಾಕು ಅನ್ನೋ ತರನಂತೆ. ಏನ್ ಯಾರು ಪ್ರೊಡ್ಯೂಸರ್ಸ್ ನ ದೇವ್ರ ತರ ಕಾಣೋರಂತೆ. ಹೌದು ಸರ್. ಮತ್ತೆ ಈ ಕೆಲವರೆಲ್ಲ ಈ ಸಕ್ಸಸ್ ಆದ ತಕ್ಷಣ ಜೋರ್ ಮಾಡ್ತಾರಲ್ಲ, ಯಾವತ್ತು ಜೀವನ ಪರ್ಯಂತ ಜೋರ್ ಮಾಡಿಲ್ಲ. ಹೌದು ಸರ್. ಮತ್ತೆ ನನಗೆ ಕನ್ನಡ ಅನ್ನ ಕೊಟ್ಟಿದೆ, ಕನ್ನಡದಲ್ಲೇ ಮೆಡ್ರಾಸ್ ಅಲ್ಲಿ ಇದ್ರು ಕೂಡ ಕನ್ನಡ ಪಿಕ್ಚರೇ ಮಾಡೋದು. ಹೌದು ಸರ್. ಇದು ಬೇರೆ ಭಾಷೆಯಲ್ಲಿ ಬಂದ್ರೂ ಕೂಡ ಅದ್ರ ತಂಟೆಗೆ ಹೋಗ್ತಿರ್ಲಿಲ್ಲ, ನನ್ ಕನ್ನಡನೇ ಸಾಕು ಅಂತ. ಏಯ್ ಏನೋ ಎಷ್ಟ್ ಏನಕ್ಕ ಈ ಟಾಪಿಕ್ ತೆಗೆದೆ ಇವಾಗ ನೀನು ಸರ್, ಕೇಳ್ಬೇಕನ್ಸ ಸರ್. ಅದಕ್ಕೆ ಯಾಕೋ ನಮ್ಮ ಹತ್ರ ಬರ್ತೀರಪ್ಪ ನೀವು. ನೋಡ, ಫಿಲ್ಮ್ ಆಕ್ಟ್ರು ಅಭಿಮಾನಿ ಅನ್ನೋದೊಂದು ಗೌರವ ಕಣ. ದೇವ್ರ ಆಗಿದ್ದ ಅಭಿಮಾನಿನ ಇವತ್ತು ಅವಾಚ್ಯ ಶಬ್ದಗಳಿಂದ, ಹೆಣ್ಣು ನಿಂದನೆಗಳಿಂದ ಮಾತಾಡೋ ಅಭಿಮಾನಿ ಅನ್ನೋ ಹೆಸರಿಗೆ ಕಳಂಕ ತಂದ್ಬಿಟ್ಟಿದಾರಲ್ಲೋ. ಹೌದ್ ಸರ್. ಹೌದ್ ಸರ್. ಅದಕ್ಕೆ ಸರ್ ಅಣ್ಣವ್ರು ಇರ್ಬೇಕಿತ್ತು ಸರ್. ಕುರುಬನಿಲ್ಲದ ಕುರಿಗಳ ಮಂದೆ ಆಗಿದೆ ಸರ್. ಮತ್ತೆ ಹುಟ್ಟಿ ಬರ್ಲಿ ಅಂತ ಬೇಡ್ಕೋ. ಎಸ್ ಸರ್. ಹೌದು ಸರ್. ಅದೊಂದು ಹಾಡಿದೆಯಲ್ಲ ಹುಬ್ಬಳ್ಳಿಲಿ ಹಾಡಿರೋದು, ಏನ್ ಹೇಳು? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ ವಿಧಿಯೋಡಿಸುವ ಬಂಡಿ. ಅದು ಹಾಡು ಪಿಕ್ಚರ್ಗೋಸ್ಕರ ಹಾಡಿದ್ದಲ್ಲ, ಅವರು ಇನ್ವಾಲ್ವ್ ಆಗಿದ್ರೆ ಹಾಡಕ್ ಸಾಧ್ಯ, ಹಾಡಿದ್ರೆ ಬರ್ಲೇಬೇಕು ಅವರು. ಹುಟ್ಟಿದ್ರೆ ಕನ್ನಡದಲ್ಲಿ ಹುಟ್ಟಿ ಮತ್ತೆ ಕನ್ನಡದಲ್ಲಿ ಹುಟ್ಟಿ ಬಂದೇ ಬರುತ್ತೆ ಅಂತ ಚೇತನಗಳು. ಹೌದು ಸರ್. ಹುಡ್ತಾರ ಬಿಡ. ಹೌದು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಟಾಪಿಕ್ ತೆಗೆದ ಕಣ. ಯಾರು ಹೇಳ ಹೆಸರು? ಹೇಳ ಹೆಸರು ಹೇಳಿ ನಿಂದು. ನವೀನ್ ಸರ್. ಏನ್ ಕೆಲಸ ಮಾಡ್ತೀಯ? ಸಿವಿಲ್ ಇಂಜಿನಿಯರಿಂಗ್ ಸರ್. ಎಲ್ಲಿ? ನಿಟ್ಟೆ ಮೀನಾಕ್ಷಿ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ ಸರ್ ಈ ವರ್ಷ. ಈಗ ವರ್ಕ್ ಹುಡುಕ್ತಾ ಇದ್ದೀನಿ ಸರ್. ಅಷ್ಟು ಚಿಕ್ಕ ಹುಡುಗನಾ ನೀನು? ಹ್ಞೂ ಸರ್. ನಿನ್ ಚಿಕ್ಕ ಹುಡುಗ ಆಗಿ ಹಳೆ ಪಿಕ್ಚರ್ ಗಳೆಲ್ಲ ನೋಡ್ಬಿಟ್ಟಿದ್ಯಲ್ಲೋ. ಹ್ಞೂ ಸರ್. ಅಂದ್ರೆ ಯಾವ ಸಿನಿಮಾನು ಬಿಟ್ಟಿಲ್ಲ ಸರ್, 222 ಸಿನಿಮಾ ನೋಡಿದ್ದೀನಿ ಸರ್. ಯಾವ್ದು ಬಿಟ್ಟಿಲ್ಲ ಸರ್ ಅಣ್ಣವ್ರದ್ದು. ಆತರ ಅಭಿಮಾನಿಸ್ತೀನಿ. ನನಗೆ ಬೇಜಾರಾದಾಗ ಸಮಾಧಿ ಹತ್ರ ಕುತ್ಕೊಂತೀನಿ ಸರ್. ಅದ್ ನನ್ನ ನನ್ನ ನಂಬಿಕೆ ಸರ್. ನಂಗೆ ಎಲ್ಲ ಹೋಗ್ಬಿಡುತ್ತೆ ಸರ್ ಅಂತ ಒಂದು 10 ನಿಮಿಷ ನಂಗೆ ಎಲ್ಲ. ಅವ್ರಿಗೆ ಬೇಜಾರಾಗತ್ತೆ ನೀವೆಲ್ಲ ಹಿಂಗ್ ಭಾರ ಆಗ್ಬಿಟ್ರೆ. ನೀವು ದೇವ್ರನ್ನ ಹಚ್ಕೊಂಡ್ರು, ಅವರು ಹಚ್ಕೊಂಡಿರೋ ದೇವ್ರನ್ನ, ಕನ್ನಡ ಸಿನಿಮಾ ಇಂಡಸ್ಟ್ರಿನ ದೇವ್ರ ಅನ್ಕೊಂಡ್ರಲ್ಲ, ಆ ಸಿನಿಮಾ ಇಂಡಸ್ಟ್ರಿ ಎಡವುದ ಹಾಗೆ ನೋಡ್ಕೊಂಡ್ರು, ಅದೇ ಅವ್ರಿಗೆ ನೀವು ಕೂಡ ಗೌರವ. ಸಮಾಧಿ ಹತ್ರ ಕುತ್ಕೊಂಡ್ರೆ ಭಾರ ಆಗಲ್ವೇನ ಅವ್ರಿಗೆ? ಇಲ್ಲ ಸರ್. ನಿನ್ ಮುಂದೆ ಯಾರಾದ್ರೂ ಬಂದು ಕುತ್ಕೊಂಡು ಯಾವಾಗ್ಲೂ ಅಳ್ತಾ ಇದ್ರೆ ಬೇಜಾರಾಗಲ್ವೇನ್ ನಿಂಗೆ? ಸತ್ಯ ಸರ್. ಹೌದು ಸರ್. ದೇವ್ರಗಳಿಗೆ ಭಾರ ಆಗ್ಬಾರ್ದು ನಾವು. ಸತ್ಯ ಸರ್. ಹೌದು ಸರ್. ಓಕೆ ಹಾಕಿ ಸರ್. ಹಾಕಿ ಹಾಕಿ.